ಸ್ವಾಗತ, ನಾನು ಸ್ಮಿತಾ. ಸರ್ಕಾರ ವ್ಯವಸ್ಥೆ ಅಧ್ವಾನವಾಗಿದೆ, ಎಲ್ಲೆಡೆ ಲಂಚದ ಹಾವಳಿ ವಿಪರೀತವಾಗಿದೆ, ಇದಕ್ಕೆ ಕಡಿವಾಣವೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ನಿವೃತ್ತಿ ಐಎಎಸ್ ಅಧಿಕಾರಿ ಸಿ ಚಿಕ್ಕಣ್ಣರವರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತುಮಕೂರಿನಲ್ಲಿ ಕೃಷಿಕ್ ಸರ್ವೋದಯ ಫೌಂಡೇಶನ್ ವತಿಯಿಂದ ನೂತನವಾಗಿ ನಿರ್ಮಿಸಲಾದ ಡಾಕ್ಟರ್ ವೈಕೆ ಪುಟ್ಟಸ್ವಾಮೇಗೌಡ ಬ್ಲಾಕ್ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿ ಪ್ರಾಸ್ತಾವಿಕವಾಗಿ ಚಿಕ್ಕಣ್ಣನವರು ಮಾತನಾಡಿದರು. ಕೃಷಿಕ್ ಸರ್ವೋದಯ ಫೌಂಡೇಶನ್ ಟ್ರಸ್ಟ್ಗೆ ಬರುವ ಆದಾಯದಲ್ಲಿ ಶೇಕಡ 85% ಜನರಿಗೆ ತಲುಪಬೇಕೆಂಬ ಉದ್ದೇಶದಿಂದ ಯೋಜನೆಯಂತೆ ಕಾರ್ಯನಿರ್ವಹಿಸಿಕೊಂಡು ಬರಲಾಗುತ್ತಿದೆ ಎಂದರು. ತುಮಕೂರು, ಮೈಸೂರು, ಬೆಂಗಳೂರಿನಲ್ಲಿ ಶಾಖೆಗಳನ್ನು ತೆರೆದು ಗ್ರಾಮೀಣ ಪ್ರದೇಶದವರಿಗೆ ಸಹಾಯ ಮಾಡಲಾಗುತ್ತಿದೆ ಎಂದರು. ಸಂಸ್ಥೆ ವತಿಯಿಂದ ವಿದ್ಯಾರ್ಥಿನಿಯರ ವಸತಿ ನಿಲಯ ಪ್ರಾರಂಭ ಮಾಡಿದ್ದು ಸುಮಾರು 97 ವಿದ್ಯಾರ್ಥಿಗಳು ಸೌಲಭ್ಯ ಪಡೆಯುತ್ತಿದ್ದಾರೆಂದರು. ಕೃಷಿಕ್ ಸರ್ವೋದಯ ಫೌಂಡೇಶನ್ನ ಅಧ್ಯಕ್ಷ ಡಾಕ್ಟರ್ ವೈಕೆ ಪುಟ್ಟಸ್ವಾಮಿ ಮಾತನಾಡಿ, ಪ್ರತಿಭಾವಂತ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರದೆಂಬ ನಿಟ್ಟಿನಲ್ಲಿ ಸ್ಕಾಲರ್ಶಿಪ್ ನೀಡಲಾಗುತ್ತಿದೆ ಎಂದರು. ಒಂದು 10 ಜನನ ಸೇರಿಸಿಬಿಟ್ಟು 92 ಆಗಸ್ಟ್ನಲ್ಲಿ ಈ ಕೃಷಿಕ್ ಸರ್ವೋದಯ ಫೌಂಡೇಶನ್ನ ನಾವು ನೋಂದಣಿ ಮಾಡಿದ್ವಿ. 10 ಜನ ಇದ್ದರು, 4 ಜನ IAS ಆಫೀಸರ್ಸು, 3 ಜನ IFS ಆಫೀಸರ್ಸು, ಇಬ್ಬರು ವೈಸ್ ಚಾನ್ಸಲರ್ಸು, ಒಬ್ಬರು ಸಂಭ್ರಮ್ ಇನ್ಸ್ಟಿಟ್ಯೂಟ್ ಅಂತ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್, ಅದರ ಅಧ್ಯಕ್ಷರು, ಇನ್ನೊಬ್ಬರು ಡಿಫೆನ್ಸ್ ಕಾಂಟ್ರಾಕ್ಟರ್ ಸಾಂಬಶಿವರೆಡ್ಡಿ ಅಂತ, ಅವರ ಒಂದು ನೇತೃತ್ವದಲ್ಲಿ, ಡಾಕ್ಟರ್ ಪುಟ್ಟಸ್ವಾಮೇಗೌಡರ ನೇತೃತ್ವದಲ್ಲಿ ನಾವು ಈ ಸಂಘವನ್ನು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದು. ಧರ್ಮಾತ್ಮ ಸಂಸ್ಥೆ ಅಂತೇಳಿ ಮಾಡಿ ಟ್ರಸ್ಟ್. ನಮಗೆ ಇದರಿಂದ ಯಾವ ಲಾಭ ಇಲ್ಲ, ನಾವು ಏನು ಸಂಪಾದನೆ ಮಾಡಿದರೂ ಅದು ಟ್ರಸ್ಟ್ಗೆ ಹೋಗುತ್ತೆ. ಟ್ರಸ್ಟ್ ಮಾಡಿದ ಹಣದಿಂದ, ಆದಾಯದಿಂದ ಶೇಕಡ 85% ನಾವು ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ತಗೊಂಡಿದ್ದೀವಿ. 85% ಕನಿಷ್ಠ ಜನಕ್ಕೆ ಹೋಗಬೇಕು, ಕಾನೂನಿದೆ. ನಾವು ಬಿಲ್ಡಿಂಗ್ಗಳು ಕಟ್ಟಿಕೊಂಡು ದೊಡ್ಡ ದೊಡ್ಡ ಕಾರ್ಗಳಿಟ್ಕೊಂಡು ಮಜಾ ಮಾಡೋದು ಆಗೋದಿಲ್ಲ. 85% ನಮ್ಮ ಆದಾಯ ಏನಿದೆ ಅದರ 85% ಶುಡ್ ಗೋ ಟು ದಿ ಸರ್ವಿಸ್ ಆಫ್ ದಿ ಪೀಪಲ್. ಆ ಒಂದು ಕಾನ್ಸೆಪ್ಟಿಂದ ಇಟ್ಟುಕೊಂಡು ನಾವು ಅವತ್ತಿಂದ ಇಲ್ಲಿವರೆಗೂ ಕೆಲಸ ಮಾಡ್ಕೊಂಡಿದ್ದೀವಿ. ಬೆಂಗಳೂರಿನಲ್ಲಿ ಆರಂಭ ಆಯಿತು. ಸಾಂಬಶಿವರೆಡ್ಡಿ ಅವರು ನಮಗೆ ಕ್ವೀನ್ಸ್ ರೋಡ್ನಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ ಇದೆ, ಅದ್ರ ಮುಂದಗಡೆ ಒಂದು ಬಿಲ್ಡಿಂಗ್ ಇತ್ತು ಅವ್ರದ್ದು, ಹಳೆಯ ಬಿಲ್ಡಿಂಗು. ಆ ಬಿಲ್ಡಿಂಗ್ನ ಮುಫತ್ತಾಗಿ ನಮಗೆ ಕೊಟ್ಟರು. ಇಲ್ಲಿಗೆ ನಡ್ಸ್ಕೊಂಡು ಹೋಗಿ ನೀವು. 1,12,00,000 ವೆಚ್ಚದಲ್ಲಿ ನಿರ್ಮಿಸಲಾದ ನೂತನ ಕಟ್ಟಡವನ್ನು ಆದಿಚುಂಚನಗಿರಿ ಮಹಾಸಂಸ್ಥಾನದ ಮಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಗಳು ಉದ್ಘಾಟಿಸಿ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಇದೇ ಸಂದರ್ಭದಲ್ಲಿ 38 ವಿದ್ಯಾರ್ಥಿಗಳಿಗೆ ಸ್ವಾಮೀಜಿಯವರು ಸ್ಕಾಲರ್ಶಿಪ್ ವಿತರಿಸಿದರು. ಮಾಜಿ ಮೇಯರ್ ಲಲಿತ ರವೀಶ್, ಫೌಂಡೇಶನ್ನ ಟ್ರಸ್ಟಿಗಳಾದ ಎಂಕೆ ಶಂಕರ ಲಿಂಗೇಗೌಡ, ಟಿಬಿ ತಿಮ್ಮೇಗೌಡ, ಕೆಪಿಟಿಸಿಎಲ್ನ ನಿವೃತ್ತ ಅಧೀಕ್ಷಕ ಅಭಿಯಂತರ ತುಪ್ಪಣ್ಣ ಮತ್ತಿತರರು ಹಾಜರಿದ್ದರು. ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಬಿಎಚ್ ರಸ್ತೆಯಲ್ಲಿರುವ ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ವತಿಯಿಂದ ಏಪ್ರಿಲ್ 9-18 ನಡೆಯುವ ಬ್ಯಾಂಗಲ್ಸ್ ಮೇಳಕ್ಕೆ ಚಾಲನೆ ನೀಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಖಾ ಮುಖ್ಯಸ್ಥರಾದ ಯೂಸುಫ್ ಅಲಿರವರು, ಸಂಸ್ಥೆಯು ಪ್ರತಿ ವರ್ಷವೂ ಸಹ ಬ್ಯಾಂಗಲ್ಸ್ ಮೇಳವನ್ನು ಆಚರಿಸುತ್ತಾ ಬಂದಿದೆ. ವಿವಿಧ ಬಗೆಯ ಅತ್ಯಾಕರ್ಷಕವಾದ ವಿಭಿನ್ನ ಬಗೆಯ ವಿನ್ಯಾಸವುಳ್ಳ ಬ್ಯಾಂಗಲ್ಸ್ ಕಲಾ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ ಹಾಗೂ ಕಡಿಮೆ ವೇಸ್ಟೇಜ್ ದರದಲ್ಲಿ ದೊರಕುತ್ತದೆ. ಈ ಮೇಳವು 9 ದಿನಗಳ ಕಾಲ ನಡೆಯುತ್ತದೆ. ಇದರ ಸದುಪಯೋಗ ಗ್ರಾಹಕರು ಬೆಳೆಸಿಕೊಳ್ಳಬೇಕು ಎಂದರು. ಆಗ ನಾನು ಈಗ 5-6 ಇಯರ್ಸಿಂದ ಮಲ್ಬಾರ್ ಕಸ್ಟಮರು, ಯಾವುದೇ ಕಂಪ್ಲೇಂಟ್ಸ್ ಇಲ್ಲ. ಗೋಲ್ಡ್ ಆಗಿರ್ಬೋದು ಅಥವಾ ಡಿಸೈನ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ವರ್ಕ್ ಆಗಿರ್ಬೋದು ಎಲ್ಲ ತುಂಬ ಖುಷಿ ಕೊಡುತ್ತೆ. ದಯವಿಟ್ಟು ಬನ್ನಿ, ಬ್ಯಾಂಗಲ್ಸ್ನ ನೋಡಿ, ಪರ್ಚೇಸ್ ಮಾಡಿ, ಖುಷಿ. ಓಕೆ, ನಮಸ್ಕಾರ. ನಾನು ಯೂಸುಫ್ ಅಲಿ, ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ತುಮಕೂರು ಶೋರೂಮ್ ಹೆಡ್ಡು. ಸೊ ಇದೇ ಇವತ್ತಿಂದು 18 ತಾರೀಕುವರೆಗೂ ನಮ್ಮ ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ತುಮಕೂರಲ್ಲಿ ಬ್ಯಾಂಗಲ್ ಮೇಳ ನಡೀತಾ ಇದೆ. ಈ ಒಂದು ಸುಸಂದರ್ಭದಲ್ಲಿ ಒಳ್ಳೆ ವೆರೈಟೀಸ್ ನಿಮಗೆ ನೋಡ್ಬೋದಾಯಿತು. ಬ್ಯಾಂಗಲ್ಸಲ್ಲಿ ವೈಡ್ ವೆರೈಟೀಸ್ ನಾವು ಸ್ಟಾಕ್ ಮಾಡಿದ್ದೀವಿ. ಅದೇ ಥರನೂ 4.9% ಮೇಕಿಂಗ್ ಚಾರ್ಜಿಂದು ಎಲ್ಲ ಬ್ಯಾಂಗಲ್ಸು ಅದೇ ಥರ ಆರ್ನಮೆಂಟ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಸೊ ದಯವಿಟ್ಟು ಎಲ್ಲರೂ ವಿಸಿಟ್ ಮಾಡಿ. ಈ ಒಂದು ಅಕ್ಷಯತೃತೀಯ ಆಫರ್ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಒಂದು ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿದ್ದಕ್ಕೆ ನಿಮಗೆ ಈಕ್ವಲ್ ವೆಯ್ಟ್ ಆಫ್ ಸಿಲ್ವರ್ ಕಾಯಿನ್ಸ್
ಬರುತ್ತೆ. ಸೊ ದಯವಿಟ್ಟು ಬಂದು ವಿಸಿಟ್ ಮಾಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಇತ್ತೀಚೆಗೆ ನಮ್ಮ ದೇಶದಲ್ಲಿ ಬಾಲ್ಯ ವಿವಾಹ ಎಂಬುದು ಸಾಮಾಜಿಕ ಪಿಡುಗಾಗಿ ಪರಿಣಮಿಸಿದ್ದು, ಇದನ್ನು ತಡೆಗಟ್ಟು ಪ್ರತಿಯೊಬ್ಬರೂ ಸಹಕಾರ ನೀಡಬೇಕೆಂದು ಮುದ್ದೇನಹಳ್ಳಿ ವೃತ್ತದ ಮೇಲ್ವಿಚಾರಕಿ ಶ್ರೀದೇವಿ ಮಧುಗಿರಿಯಲ್ಲಿ ತಿಳಿಸಿದ್ದಾರೆ. ಕೊಡಿಗೇನಹಳ್ಳಿಯ ಹೋಬಳಿಯ ಕಡಗತ್ತೂರು ಮುದ್ದೇನಹಳ್ಳಿ ಶ್ರಾವಣನಹಳ್ಳಿ ವೃತ್ತದಲ್ಲಿ ಶಿಶು ಅಭಿವೃದ್ಧಿ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿ ವತಿಯಿಂದ ಆಯೋಜಿಸಲಾಗಿದ್ದ ಬಾಲ್ಯ ವಿವಾಹ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಬಾಲ್ಯ ವಿವಾಹ ತಡೆಗಟ್ಟಲು ಸಾರ್ವಜನಿಕರಿಗೆ ಅರಿವು ಮುಖ್ಯ. ಬಾಲ್ಯ ವಿವಾಹ ಮಾಡಿದರೆ ತನ್ನ ಮಕ್ಕಳನ್ನು ತಾವೇ ಕೈಯಾರೆ ನರಕ ನಡೆದಂತೆ. ಅಪ್ರಾಪ್ತ ವಯಸ್ಸಿನಲ್ಲಿ ಹೆಣ್ಣು ಮಕ್ಕಳ ಹಕ್ಕುಗಳು ಕಸಿದುಕೊಳ್ಳುವಂತಾಗುತ್ತದೆ. ಎಲ್ಲಾದರೂ ಬಾಲ್ಯ ವಿವಾಹ ಮಾಡಿದರೆ ಇಲಾಖೆ ಗಮನಕ್ಕೆ ತನ್ನಿ, ಗೌಪ್ಯತೆ ಕಾಪಾಡಲಾಗುವುದು ಎಂದರು. ಅವರಿಗೂ ಸಹ ಶಿಕ್ಷೆ ಐತೆ, ಆಮೇಲೆ ಮದುವೆ ಮಾಡೋರಿಗೂ ಶಿಕ್ಷೆ ಐತೆ, ಯಾರು ಅಲ್ಲಿ ಮದುವೆಗೆ ಬಂದಿರ್ತಾರಲ್ಲ ಅವ್ರಿಗೆಲ್ಲರಿಗೂ ಶಿಕ್ಷೆ ಐತೆ. ತಂದೆ ತಾಯಿಗಂತೂ ಒಳಗೆ ಹಾಕೊಂಡ್ಬಿಟ್ಟು ಎಲ್ಲರಿಗೂ ಒಂದು ಶಿಕ್ಷೆ ಐತಿ, 1 ಲಕ್ಷದವರೆಗೂ ಇದನ್ನೈತೆ. ಆಮೇಲೆ ಇದಕ್ಕೆ ಹೊರಗೆ ಬರೋಕೆ ಬೇರಿಲ್ಲ. ಅದಕ್ಕೋಸ್ಕರ ದಯಮಾಡಿ ಆ ಒಂದು ವಿಚಾರ ಎಲ್ಲರ ನಡೀತಾ ಇತ್ತಂದರೆ 1098 ನಮ್ಮ ಸರ್ ಹೇಳ್ದಂಗೆ ಇಂಥವೆಷ್ಟೆಲ್ಲ ತೊಂದರೆ ಈಡಾಗಬಾರ್ದು. ನಮ್ಮ ದೇಶದ ಒಂದು ಹೆಣ್ಣು ಮಕ್ಕಳ ಸ್ಥಿತಿ ಉತ್ತಮ ಆಗಬೇಕು ಅನ್ನೋದು ಎಲ್ಲರೂ ಒಂದು ನಿಟ್ಟಿನ ಕೆಲಸ, ಸರ್ಕಾರದ ಒಂದು ನಿಟ್ಟಿನ ಕೆಲಸ ಆಗಿರೋದಕ್ಕೋಸ್ಕರ ಪ್ರತಿಯೊಂದು ರಿಮೋಟ್ವಾದ ತಲೆಕಟ್ಟೈತೆ ಅಂದರೆ ಅವ್ರಿಗೆಲ್ಲ ಇಷ್ಟೆಲ್ಲ ಬಂದ್ ಮಾಡ್ಬೇಕಂದ್ರೆ ತಿಳಿದು ಮಾಡ್ತೀವಲ್ವಾ. ಅದಕ್ಕೆ ಅದರಿಂದ ಏನೇನು ಅನಾಹುತ ಆಗುತ್ತೆ ಅಂತ ನಿಮಗೆಲ್ಲ ಹೇಳಿದ್ದೀನಿ. ಆಮೇಲೆ ಶಿಕ್ಷಣ ಆಗೋದಕ್ಕೋಸ್ಕರ ದಯಮಾಡಿ ಯಾರು ಒಂದು ನಾವು ಪ್ರತಿಜ್ಞೆ ಮಾಡಿಬಿಡೋಣ. ಇವತ್ತು ಎಲ್ಲಾರ ನಮಗೆ ಕಂಡ್ತಂದ್ರೆ ಬರೀ ನಮ್ಮ ಗ್ರಾಮದಾಗ ಅಲ್ಲ, ಆಜುಕ್ ಬಾಜುಕ ಅಲ್ಲ, ಅದು ಮಕ್ಕಳು ಏನಾರ ಒಂದು ಏನಾರ ಹಂಗೆ ಕಂಡು ಬಂದಲ್ಲಿ ನೀವು 1098 ನಿಮ್ದು. ಆಮೇಲೆ ಯಾರಿಗೂ ನಾವು ಹೇಳಲ್ಲ ಇವ್ರು ಇಂಥವ್ರೆ ಮಾಡಿದ್ರು ಅಂತ, ನಾವು ಎಲ್ಲೇ ಮಾಡ. ಇನ್ನು ಪಿಡಿಒ ಮಹೇಶ್ ಮಾತನಾಡಿ, ಹೆಣ್ಣು ಮಕ್ಕಳಿಗೆ ಬಾಲ್ಯದಲ್ಲಿ ಉತ್ತಮ ಶಿಕ್ಷಣ ನೀಡಿ ಬಾಲ್ಯ ವಿವಾಹ ಮಾಡುವುದರಿಂದ ಗರ್ಭಕೋಶಕ್ಕೆ ತೊಂದರೆಯಾಗುತ್ತದೆ, ಮುಂದಿನ ದಿನಗಳಲ್ಲಿ ತೀವ್ರ ತೊಂದರೆ ಅನುಭವಿಸಬೇಕಾಗುತ್ತದೆ ಎಂದರು. ಬಾಲ್ಯ ವಿವಾಹ ಮಾಡಿದರೆ ಕಾನೂನಿನಲ್ಲಿ ಕಠಿಣ ಶಿಕ್ಷೆ ಇದೆ, ಈ ಬಗ್ಗೆ ಎಚ್ಚರವಿರಲಿ ಎಂದು ತಿಳಿಸಿದರು. ಆರ್ಥಿಕವಾಗಿರೋದು ಇರ್ಬೋದು, ದುಷ್ಪರಿಣಾಮ ಆಗೋದು, ಆಮೇಲೆ ನಿಮ್ಮ ಸಮಾಜದ ಜವಾಬ್ದಾರಿಗಳು, ಸಮಾಜದ ಹೊರೆಗಳು, ಮಕ್ಕಳುಗಳು ನೀವು ಚೆನ್ನಾಗಿ ಓದಬೇಕು, ಮುಂದೆ ನಿಮಗೆ ಜವಾಬ್ದಾರಿ ಹೆಚ್ಚಾಗುತ್ತೆ. ಈಗಲೇ ನೀವು ಜವಾಬ್ದಾರಿ ತಗೊಂಡ್ರೆ ಮುಂದೆ ಭವಿಷ್ಯದಲ್ಲಿ ಏನು ಬೇಕಾದ್ರೂ ಆಗ್ಬೋದು, ಡಾಕ್ಟ್ರು, ಇಂಜಿನಿಯರು ಆಗ್ಬೋದು. ಹಾಗಾಗಿ ನೀವು ಶಿಕ್ಷಣವಂತರ ಆಗಬೇಕು, ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಡಬೇಕು. ಸುಮ್ಮನೆ ಬಾಲ್ಯ ವಿವಾಹ ಆಗೋದ್ರಿಂದಾಗಿ ಸಮಾಜದಲ್ಲಿ ನಿಮಗೆ ದುರ್ಬಳಕೆ, ಶಿಶುಮರಣ ಹೆಚ್ಚಾಗುತ್ತೆ, ಗರ್ಭಪಾತ ಹೆಚ್ಚಾಗುತ್ತೆ, ಈ ಥರ ಸಾಮಾಜಿಕ ದುಷ್ಮಣಗಳಾಗುತ್ತೆ. ಹಾಗಾಗಿ ನೀವು ಅದ್ರ ಬಗ್ಗೆ ಹಾಗಾಗಿ ನಮ್ಮ ಅಂಗನವಾಡಿ ವರ್ಕರ್ಗಳು ಪ್ರತಿಯೊಬ್ಬರು ಏನು ಗ್ರಾಮ ಮಟ್ಟದಲ್ಲಿ ನಡೀತಿರೋದು ಸಾಮಾಜಿಕ ಅರಿವು ಮೂಡಿಸ್ಬೇಕು. ಪ್ರತಿಯೊಬ್ಬರು ಗ್ರಾಮಗಳು ಗ್ರಾಮದಲ್ಲಿ ಅವ್ರಿಗೆಲ್ಲ ಗೊತ್ತಾಗಬೇಕು, ಪಂಚಾಯತ್ ಸದಸ್ಯರು ಮಕ್ಕಳುಗಳಿಗೆ ಎಲ್ಲ ಅರಿವು. ಮಾಡಿಬಿಟ್ರೆ ನಾವು FIR ಮಾಡಿಬಿಡ್ತೀವಿ, ಹಾಗಾಗಿ ಒಂದು ಆಗುತ್ತೆ. ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂದರೆ ಶಾಲಾ ಮಕ್ಕಳುಗಳು 1098 ನಂಬರ್ನ ಯಾವಾಗ ನೆನ್ಪಿಟ್ಕೊಂಡಿರ್ಬೇಕು. ಇಲ್ಲ ಆದರೆ ನೀವು ಅರಿವು ಮೂಡಿಸ್ಬೇಕು, ತಡೆಯೋ ಸಾಮಾನ್ಯವಾಗಿ ತಡೆಗಟ್ಟಕ್ಕೆ ಪ್ರಯತ್ನ ಪಡಬೇಕು. ಈಗ ಒಂದು ವೇಳೆ ಆದರೆ ನಾವು ಬಾಲ್ಯ ಆಗಿಬಿಟ್ರೆ ಅಂದರೆ FIR ಮಾಡಬೇಕಾಗುತ್ತೆ. ಆಗ ಅದಕ್ಕೋಸ್ಕರ ನಿಮ್ಮಲ್ಲಿ ನಿಮ್ಮ ಅಕ್ಕ ತಂಗಿಯರು ಯಾರು ಇರ್ತಾರೋ, ನಿಮ್ಮಲ್ಲಿ ಅಕ್ಕ ತಂಗಿಯರು ಇರ್ಬೋದು, ನಿಮ್ಮ ಪೋಷಕರಿರೋ ಮಕ್ಕಳು ಇರ್ಬೋದು, ಅವ್ರಿಗೆಲ್ಲ ಸಾಮಾಜಿಕ ಅರಿವು ಮೂಡಿಸ್ಬೇಕು. ಅರಿವು ಮೂಡಿಸಿ ಮುಖಾಂತರ ಇದು ಜನಜಾಗೃತಿ ಮೂಡಿಸಿ ಅಂತ ಹೇಳ್ಬಿಟ್ಟು ನಾನು ಕೋರ್ಕೊಂತಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಮಾತು. ದೊಡ್ಡಮಾಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಂಚಾಕ್ಷರಯ್ಯ ಮಾತನಾಡಿ, ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳ ಮದುವೆ ಮಾಡಿದರೆ ಅವರ ಹಕ್ಕುಗಳು ಸಹ ಕಸಿದುಕೊಳ್ಳುವಂತೆ, ಬಾಲ್ಯ ವಿವಾಹ ಮಾಡಿದರೆ ಅಕ್ಷರಶಃ ಮಕ್ಕಳ ಕೊಲೆ ಮಾಡಿದಂತೆ ಎಂದರು. ಇನ್ನು ಸರ್ಕಾರ ಮಕ್ಕಳಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ನೀಡುತ್ತಿದ್ದು ಮಕ್ಕಳನ್ನು ಶಿಕ್ಷಣವಂತರನಾಗಿಸಿ ಎಂದು ಕರೆ ನೀಡಿದರು. ಅವ್ನು ಯಾರೋ ಒಬ್ಬರು ಕಿಡ್ಕೊಂಡು ಅವ್ನಿಗೇನು ಗೊತ್ತಿಲ್ದಂಗೋ, ಅವ್ನು ಇನ್ನೂ ವಯಸ್ಸೇ ಬಂದಿರಲ್ಲ, ಅವ್ನು ತಗೊಳಕ್ಕೆ ಕೊಟ್ಟುಬಿಟ್ಟು ಆ ಮಗನ ಹಾಳು ಮಾಡ್ತಾ ಇದ್ದೀವಿ, ಆ ಮಕ್ಕಳನ್ನ ಜೀವನನ ನಾಶನ ಮಾಡ್ತಾ ಇದ್ದೀವಿ ನಾವು. ಅದನ್ನು ತಡಿಬೇಕು ನಾವು. ಆ ಮಕ್ಕಳಿಗೆ ಬುದ್ಧಿ ಬಂದಿರೋದಿಲ್ಲ, ಅದು ಏನಂತ ಗೊತ್ತಿರೋದಿಲ್ಲ ಮಗುಗೆ. ಇನ್ನು ಬೆಳೆಸ್ತಾ ಇದ್ದೀವಿ, ಇನ್ನೂ 10 ವರ್ಷ 11 ವರ್ಷ ಅಲ್ಲಿ ಬೆಳೆಸ್ತಾ ಇದ್ದೀವಿ. ಏನದು, ಅದು ಯಾವ ಸಮಾಜದಲ್ಲಿ ಏನಾಗ್ತಾ ಇದೆ, ಅದ ಗಂಡ ಅಂದ್ರೆ ಏನು, ತಾಯಿ ಅಂದ್ರೆ ಏನು, ಅತ್ತೆ ಅಂದ್ರೂ, ಆ ಮಕ್ಕಳಿಗೆ ಏನು ಗೊತ್ತಿರಲ್ಲ. ಅಂಥದ್ರು ತಗೊಂಡೋಗ್ಬಿಟ್ಟು ಅವ್ನ ಯಾವ ಮದುವೆ ಮಾಡಿಬಿಡೋದು, ತಗೊಂಡೋಗ್ಬಿಟ್ಟು ಆ ಯಮ್ಮನ್ನ ಆ ಮನೆಗೆ ಕಳಿಸ್ಬಿಡೋದು, ಅಲ್ಲಿ ಏನಾಗ್ತೈತಿ, ಆ ಮಗು ಏನು ಬದುಕ್ತೈತಿ, ಆ ಒಂದು ಏನು ಈ ಸಂಸಾರದಲ್ಲಿ, ಆ ಮಗುಗೆ ಸಂಸಾರ ಜ್ಞಾನವೇ ಇರೋದಲ್ಲಿ ಆ ಮಗುನ ಸಂಸಾರ ಕಟ್ಬಿಡ್ತೀವಿ. ಮತ್ತೆ ಆ ಮಗುನ ಹೆಂಗೆ ಯಾವ ರೀತಿ ಜೀವನ ಮಾಡಬೇಕದು, ಒಂದು ಕೂಲಿ ಹೋಗ್ಬೇಕು, ಮಕ್ಕಳು ನೋಡ್ಕೋಬೇಕು. ಅವತ್ತು ಮಗು ಆಯಿತು ಅಂತಂದ್ರೆ ಇನ್ನೂ ಅದೊಂದು ದುರಂತ ಅಂದರೆ ದುರಂತ, ಅದನ್ನು ನೋಡೋಕ್ಕೆ ಆಗೋದಿಲ್ಲ. ಅದನ್ನ ಹೇಳ್ಕೊಂಡು ದಯಮಾಡಿ ಅಂತ ಹೇಳ್ತೀನಿ. ಆ ಮಕ್ಕಳನ್ನ ಕೂಲಿ ಮಾಡಬೇಕು, ಕೂಲಿ ಮಾಡಂಗೆ ಆಗ್ತದೆ. ಇವಾಗ ನೀವು ನಿಮ್ಮ ಮಕ್ಕಳನ್ನ ಕುತ್ತಿಗೆ ಎಸಿದಂಗೆ ಆಗ್ತದೆ. ಆ ಕೆಲಸ ಮಾಡಬೇಡ್ರಿ. ಆ ಮಗುಗೆ 18 ತುಂಬವರೆಗೂ ಆ ಮಕ್ಕಳು ಹೆಣ್ಮಕ್ಳನ್ನ ದಯಮಾಡಿ ನಿಮ್ಮ ಕೈ ಮುಗಿದು ಹೇಳ್ತೀನಿ. ಯಾರನ್ನು ಮದುವೆ ಮಾಡಬೇಡ್ರಿ. ಯಾವುದೋ ಒಂದು ನಿಮ್ಮೊಂದು ಯಾವುದೋ ಒಂದು ನಮ್ಮ ಜವಾಬ್ದಾರಿ ಕಳ್ಕೋಬೇಕು. ನಾವು ಈ ಸಮಾಜದಲ್ಲಿ ನಮ್ಮ ಮಗುನ ಮೇಲ್ವಿಚಾರಕಿ ಮಮತಾಜ್ ಮಾತನಾಡಿ,
ಬಾಲ್ಯ ವಿವಾಹ ಹೆಣ್ಣು ಮಕ್ಕಳ ಹರಣ ಮಾಡಿದಂತೆ. ಈ ಬಗ್ಗೆ ಎಚ್ಚರ ವಹಿಸಿ. ಹೆಣ್ಣು ಮಕ್ಕಳ ರಕ್ಷಣೆ ನಿಮ್ಮೆಲ್ಲರ ಹೊಣೆ. ಇದಕ್ಕೆ ಪ್ರತಿಯೊಬ್ಬರ ಸಹಕಾರ ನೀಡಬೇಕು. ಎಲ್ಲಾದರೂ ಬಾಲ್ಯ ವಿವಾಹ ಮಾಡಿದರೆ ಇಲಾಖೆಯ ಗಮನಕ್ಕೆ ತನ್ನಿ, ಗೌಪ್ಯತೆಯನ್ನು ಕಾಪಾಡಲಾಗುವುದು ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಬಾಲ್ಯ ವಿವಾಹ ತಡೆಯಲು ಮಾನವ ಸರಪಳಿ ನಿರ್ಮಿಸಿ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿ ಎಲ್ಇಡಿ ಪರದೆ ಮೇಲೆ ಬಾಲ್ಯ ವಿವಾಹ ದುಷ್ಪರಿಣಾಮಗಳ ಬಗ್ಗೆ ಕಿರುಚಿತ್ರವನ್ನ ಪ್ರದರ್ಶನ ಮಾಡಲಾಯಿತು. ಸಿರಾಜ್ ಅಹಮದ್, ಅಮೋಕ್ ಟಿವಿ, ಮಧುಗಿರಿ. ಕೇಂದ್ರ ಹಾಗೂ ರಾಜ್ಯದಲ್ಲಿ ಆಡಳಿತ ನಡೆಸಿರುವ ಭ್ರಷ್ಟ ಬಿಜೆಪಿ ಸರ್ಕಾರಗಳು ನಿರಂತರವಾಗಿ ಜನಸಾಮಾನ್ಯರ ಪ್ರತಿನಿತ್ಯ ಬಳಕೆ ಮಾಡುವ ಪೆಟ್ರೋಲ್, ಗ್ಯಾಸ್, ಡೀಸೆಲ್, ಅಡುಗೆ ಅನಿಲ, ದಿನಬಳಕೆಯ ವಸ್ತುಗಳ ಬೆಲೆ ಏರಿಕೆ ಮಾಡಿದೆ. ಈ ಮೂಲಕ ಜನಸಾಮಾನ್ಯರಿಗೆ ದುಸ್ತರ ಬದುಕು ಸವೆಸುವಂತಾಗಿದೆ ಎಂದು ಕೋಲಾರ ತಾಲೂಕು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ನವೀನ್ ಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂದು ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಚೇರಿ ಮುಂದೆ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಮಾತನಾಡಿ, ಪ್ರತಿದಿನ ಜನಸಾಮಾನ್ಯರ ಬದುಕನ್ನು ದುಸ್ತರಗೊಳಿಸುತ್ತಿರುವ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪಕ್ಷದ ವರಿಷ್ಠ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ರಾಜ್ಯ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಸೂಚನೆ ಪ್ರಕಾರ ಹೋರಾಟಗಳನ್ನು ನಡೆಸುತ್ತಿದ್ದು, ಕೇಂದ್ರ ಸರ್ಕಾರವು ಬೇಡಿಕೆಗಳಿಗೆ ಸ್ಪಂದಿಸಿ ಬೆಲೆ ಏರಿಕೆ ಇಳಿಸಿ ಜನಸಾಮಾನ್ಯರಿಗೆ ನೆಮ್ಮದಿಯ ಬದುಕನ್ನು ಅನುಕೂಲ ಮಾಡಿಕೊಡದಿದ್ದರೆ ಮುಂಬರುವ ದಿನಗಳಲ್ಲಿ ಇನ್ನೂ ಉಗ್ರ ರೂಪದ ಹೋರಾಟಗಳನ್ನು ಹಮ್ಮಿಕೊಳ್ಳುವ ಎಚ್ಚರಿಕೆ ನೀಡಿದರು. ಕಳೆದ 10-15 ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ನ ಬೆಲೆ 10 ಬಾರಿಗೆ ಹೆಚ್ಚಲಾಗಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಮಾತ್ರ ಅಲ್ಲ, ಗ್ಯಾಸ್ನ ಬೆಲೆ ಕೂಡ 1000 ರೂಪಾಯಿನ ಮುಟ್ಟಿದೆ. ಮತ್ತು ಮೆಡಿಸಿನ್ಸ್ನ ಒಂದು ದರ ಏನಿದೆಯೋ ಅದು 11%ಗೆ ಜಾಸ್ತಿ ಮಾಡಿದ್ದಾರೆ. ಮತ್ತು ಯಾವುದೇ ಒಂದು ಜನಸಾಮಾನ್ಯರ ವಸ್ತುಗಳಿರಲಿ 10-15% ಜಾಸ್ತಿ ಮಾಡಿದ್ದಾರೆ. ಇದು ಜನರ ಪಾಕೆಟಲ್ಲಿ ಒಂದು ಪಿಟ್ ಪಾಕೆಟ್ ಮಾಡುವ ಕೆಲಸವನ್ನು ಬಿಜೆಪಿ ಸರ್ಕಾರ ಅವನು ಮಾಡ್ತಾ ಇದೆ. ಅವರು ಈ ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ ಕಾಂಗ್ರೆಸ್ಸಿನ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಇಳಿಕೆ ಮಾಡಬೇಕು ಅಂತಲೇ ಹೇಳಿಕೊಂಡು ಅದನ್ನು ನಾವು ಕಡಿಮೆ ಮಾಡ್ತೀವಿ ಅಂತ ಹೇಳಿಕೊಂಡೇ ಅವರು ಈ ಒಂದು ಅಧಿಕಾರವನ್ನು ಅಲಂಕರಿಸಿದ್ದಾರೆ. ಆದರೆ ಅದರಲ್ಲೇ ಅವರು ವಿಫಲತನವನ್ನು ಅವರು ಸಾಧಿಸಿದ್ದಾರೆ. ಅವರು ಮತ್ತೆ ಇಂತಹ ಒಂದು ಜನವಿರೋಧಿ ಸುಮಾರು ಅವರು ಬಂದಿರೋ ಆಡಳಿತದಲ್ಲಿ 26 ಲಕ್ಷ ಕೋಟಿ ರೂಪಾಯಿಯನ್ನು ತೆರಿಗೆ ಹಣವನ್ನು ಪೆಟ್ರೋಲ್ ಡೀಸೆಲ್ ಮುಖಾಂತರ ಅವರು ತೆರಿಗೆ ವಸೂಲಿ ಮಾಡಿದ್ದಾರೆ. ಅದರಲ್ಲಿ 10 ಲಕ್ಷ ಕೋಟಿ ರೂಪಾಯಿಗಳು ಈ ಅಂಬಾನಿ ಅದಾನಿಗಳಿಗೆ ಅವ್ರಿಗೆ ಈ ಬಿಸ್ನೆಸ್ ಮ್ಯಾನ್ಗಳಿಗೆ ಸಾಲವನ್ನು ಮನ್ನಾ ಮಾಡಿದ್ದಾರೆ. ಆದರೆ ಜನಸಾಮಾನ್ಯರಿಗೆ ಯಾವುದೇ ಇವರಿಂದ ಯಾವುದೇ ಒಂದು ಅನುಕೂಲ ಆಗಿರಲಿಲ್ಲ ಇದುವರೆಗೂ. ಕೋಲಾರ ತಾಲೂಕು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ನವೀನ್ ಗೌಡ ಮಾತನಾಡಿ, ನಾವು ಈ ಹೋರಾಟವನ್ನು ನಮಗಾಗಿ ಮಾಡುತ್ತಿಲ್ಲ, ಬದಲಿಗೆ ಬೆಲೆ ಏರಿಕೆಯಿಂದ ತತ್ತರಿಸಿದ ಸಾಮಾನ್ಯ ಜನರ ಕಷ್ಟಗಳನ್ನು ಸರ್ಕಾರಕ್ಕೆ ಅರಿವು ಮೂಡಿಸುವ ಸಲುವಾಗಿ ಈ ಹೋರಾಟಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಸರ್ಕಾರ ಏನಾದರೂ ಈ ಹೋರಾಟಗಳಿಗೆ ಮಣಿಯದಿದ್ದರೆ ಮುಂಬರುವ ದಿನಗಳಲ್ಲಿ ಹೋರಾಟವನ್ನು ಉಗ್ರವಾಗಿಸುವುದಾಗಿ ತಿಳಿಸಿದರು. ನಾವು ಏನು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಇದು ನಮ್ಮ ಪರವಾಗಿ ಅಲ್ಲ, ಕೇವಲ ನಮಗೋಸ್ಕರ ನಾವು ಮಾಡ್ತಾ ಇಲ್ಲ, ಇದು ಇಡೀ ನಮ್ಮ ದೇಶದ, ನಮ್ಮ ರಾಜ್ಯದ, ನಮ್ಮ ಜಿಲ್ಲೆಯ ಪ್ರತಿ ಗ್ರಾಮದ ಜನಸಾಮಾನ್ಯರ ಕಷ್ಟಗಳನ್ನು ನಾವು ಅರ್ತು ಇದನ್ನು ನಾವು ಸರ್ಕಾರಕ್ಕೆ ನಾವು ಮನದಟ್ಟಣೆ ಮಾಡಬೇಕಂತೇಳಿ ಜನಸಾಮಾನ್ಯರ ಪರವಾಗಿ ನಾವು ಇವತ್ತು ಧ್ವನಿ ಎತ್ತುತ್ತಾ ಇದ್ದೀವಿ. ಏನಿವತ್ತು ನಮ್ಮ ಸರ್ಕಾರಗಳು ನಾವು ರೈತ ಪರ, ಜನಪರ, ಯುವಕರ ಪರ ನಾವು ಹೆಚ್ಚಿನ ರೀತಿಯಲ್ಲಿ ಯೋಜನೆಗಳನ್ನು ತರೋದ್ರ ಮೂಲಕ ನಾವು ಏನು ಉದ್ಧಾರ ಮಾಡ್ತಾ ಇದೀವಿ ಅಂತೇಳಿ ಏನು ಬೊಬ್ಬೆ ಹೊಡಿತಾ ಇದ್ದವೋ, ಈ ಸರ್ಕಾರಗಳು ದಿನನಿತ್ಯ ಹಗಲು ದರೋಡೆ ಮಾಡೋದ್ರ ಮುಖಾಂತರ ನಮ್ಮ ರೈತರನ್ನು, ನಮ್ಮ ಜನಸಾಮಾನ್ಯರನ್ನು, ಬಡವರನ್ನು ಈ ತೀರಾ ಬಡತನಕ್ಕೆ ತಳ್ಳೋದ್ರ ಮುಖಾಂತರ ಅವರು 70 ವರ್ಷಗಳ ಹಿಂದೆ ನಮ್ಮ ರಾಜ್ಯ, ನಮ್ಮ ದೇಶ ಯಾವ ರೀತಿ ಬಡತನದಲ್ಲಿ, ಸಂಕಷ್ಟಗಳಲ್ಲಿ, ಕಾಯಿಲೆಗಳಲ್ಲಿ ಸಿಲುಕಿತ್ತೋ ಆ ಸ್ಥಿತಿಗೆ ಈಗ ಇತ್ತಕ್ಕಂಥ ಸರ್ಕಾರಗಳು ನಮ್ಮನ್ನು ಅವ್ರು ನಮ್ಮ ಜನಕ್ಕೆ ಗೊತ್ತಾಗದಂತೆ ಬಣ್ಣ ಬಳಿಯೋದ್ರ ಮುಖಾಂತರ ಅವರು ನಮಗೆ ಅರಿವಿಲ್ಲದಂತೆ ನಮ್ಮನ್ನು 70 ವರ್ಷಗಳ ಹಿಂದಕ್ಕೆ ತಳ್ಳುತ್ತಾ ಇದ್ದಾರೆ. ಅದು ನಮ್ಮ ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು. ಏನು ಉತ್ತರ ಭಾರತದಲ್ಲಿ ಎಲ್ಲ ಚುನಾವಣೆಗಳಿತ್ತೋ ಅದಕ್ಕೆ ಅವರು ಚುನಾವಣೆಗಳನ್ನು ಫೇಸ್ ಮಾಡೋದಕ್ಕೋಸ್ಕರ ಅವರು ಏನು ಪೆಟ್ರೋಲ್ ಡೀಸೆಲ್ ಸತತವಾಗಿ ಒಂದು 2 ತಿಂಗಳಿಂದ ಒಂದು ಸ್ಥಿರ ಒಂದು ಯಥಾಸ್ಥಿತಿನಲ್ಲಿ ಇಟ್ಟಿದ್ರು. ಈ ಸಂದರ್ಭದಲ್ಲಿ ಯೂತ್ ಕಾಂಗ್ರೆಸ್ನ ಜುನೈದ್ ಖಾನ್, ರೋಹಿತ್ ಮುನಿರಾಜು, ಅಕೀಬ್ ಪಾಷಾ, ಏಜಾಜ್ ಪಾಷಾ, ಮಂಜುನಾಥ್ ರೆಡ್ಡಿ, ನರಸಿಂಹಮೂರ್ತಿ, ಮುರಳಿ ಮತ್ತಿತರರು ಉಪಸ್ಥಿತರಿದ್ದರು. ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ಅರಸೀಕೆರೆ ನಗರದ ತಾಲೂಕು ಕಚೇರಿ ಆವರಣದಲ್ಲಿ ತಾಲೂಕು ಆಡಳಿತ ಮತ್ತು ದೇವಾಂಗ ಸಮಾಜ ವತಿಯಿಂದ ದೇವರ ದಾಸಿಮಯ್ಯನವರ ಜಯಂತಿ ಕಾರ್ಯಕ್ರಮ ಪ್ರಯುಕ್ತ ದಾಸಿಮಯ್ಯನವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು. ಸಮಾಜದ ಹೇಳಿಗೆಗೆ ಮತ್ತು ಸಂಘಟನೆ ಮಾಡುವುದಕ್ಕೆ ಒಂದೊಂದು ಸಮಾಜಕ್ಕೆ ಒಬ್ಬೊಬ್ಬರು ದಾರ್ಶನಿಕರು ಅಥವಾ ಆದರ್ಶ ವ್ಯಕ್ತಿಯ ಹೆಸರಿನಲ್ಲಿ ಜಯಂತಿ ಮಾಡುವುದರಿಂದ
ಮನುಕುಲ ಏಳಿಗೆಗಾಗಿ ನಾಗರಿಕತೆಯ ಕಡೆ ಜನರನ್ನ ಕೊಂಡೊಯ್ಯಲು ಸಮಾಜದಲ್ಲಿರುವ ಮೇಲು ಕೀಳದಂತಿದ್ದಲು ವಚನಗಳನ್ನು ರಚಿಸಿ ಸಮಾಜಕ್ಕೆ ಸಂದೇಶವನ್ನ ಸಾರಿದರು. ನೇಕಾರ ಸಮಾಜ ಅಂದರೆ ಜನರಿಗೆ ಉಡುಪುಗಳನ್ನು ತಯಾರಿಸಿಕೊಂಡು ಬಂದಂತಹ ಸಮಾಜ, ದೇವಾಂಗ ಸಮಾಜ ಎಂದು ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷ ಜಿಬಿಟಿ ಬಸವರಾಜ ತಿಳಿಸಿದರು. ಮಹಿಳೆಯನ್ನು ವಿವಾಹವಾಗಿ ಸಾಂಸಾರಿಕ ಜೀವನವನ್ನು ನಡೆಸುವಂಥ ಸಂದರ್ಭದಲ್ಲಿ ಆಧ್ಯಾತ್ಮದ ಕಡೆಗೆ ಅವರು ಒಲಿದಿದ್ದಂಥ ಇದರೊಳಗಡೆ ಅವರು ಆಧ್ಯಾತ್ಮದ ಕಡೆ ಮನಸೋತಂಥ ಸಂದರ್ಭದಲ್ಲಿ ಅವರು ಶಿವನಿಗೆ ಬಟ್ಟೆಯನ್ನು ಕೊಟ್ಟು ಅವರಿಂದ ನಾನು ಆಧ್ಯಾತ್ಮದ ಕಡೆಗೆ ಓಲೈಬೇಕು ಅನ್ನೋಂಥ ಒಂದು ವಿಚಾರವನ್ನು ಮುಂದಿಟ್ಟಾಗ ಇಲ್ಲ ಸಾಂಸಾರಿಕ ಜೀವನವನ್ನೇ ನಡೆಸ್ಕೊಂಡು ನೀವು ಸಮಾಜವನ್ನು ಮುಂದೆ ತರ್ತಕ್ಕಂಥ ಕೆಲಸವನ್ನು ಸಮಾಜದ ಅನುಕುಟುಂಬಗಳಂತಿರ್ತಕ್ಕಂಥ ಕೆಲಸವನ್ನು ನೀವು ಮಾಡಿ ಅಂತೇಳಿ ಒಂದು ಪ್ರೇರಣೆ ಆಯಿತು ಅನ್ನೋಂಥದ್ದನ್ನು ಇತಿಹಾಸದಲ್ಲಿ ನಾವು ಕೇಳ್ಕೊಂಡು ಬಂದಿದ್ದೀವಿ. ಇವತ್ತು 1165 ಇಸ್ವಿ ಅಂತಂದರೆ ಬಸವಣ್ಣವರ ಇಂಥ ಸ್ವಲ್ಪ ಮೊದಲು ವಚನಕಾರರು ಇವ್ರನ್ನ ದೇವರ ದಾಸಿಮಯ್ಯನವ್ರನ್ನ ಈ ವಚನಕಾರರಲ್ಲೇ ಪ್ರತಿ ಹಿರಿಯ ವಚನಕಾರರು ಅಂತ ಹೇಳ್ತಾರೆ. ಅನೇಕ ವಚನಗಳನ್ನ ಸ್ವಾಮೀಜಿಗಳ ಎಲ್ಲ ಸಂಘಗಳನ್ನು ಕೆಲವರು ಹೇಳ್ತಾ ಇರ್ತಾರೆ. ಇದನ್ನು ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿ ಸುಳಿದು ಬೀಸುವ ಗಾಳಿ ನಿಮ್ಮ ದಾನ, ಈ ದಾನವನ್ನು ತಿಂದು ಬೇರೆಯವ್ರನ್ನ ಹೊಗಳ್ತಕ್ಕಂಥವ್ರನ್ನ ನಾವು ನೆಚ್ಚೆ ಅಂತೇಳಿ ರಾಮನಾಥರ ಊರಿನಲ್ಲಿ ಏನು ಮುದನೂರು ಅಂತ ಊರಿದ್ದಲ್ಲಿ ಅನೇಕ ದೇವಾಲಯಗಳ ಊರಾಗಿದ್ದಂಥದ್ದು ಅಲ್ಲಿ ರಾಮನಾಥ ಅನ್ನೋಂಥ ಒಂದು ದೇವಸ್ಥಾನ ಇದ್ದರಿಂದ ಅವರ ಅಂಕಿತನಾಮವನ್ನು ರಾಮನಾಥ ಅನ್ನೋದ್ರಲ್ಲಿ ಇಟ್ಟುಕೊಂಡು ಅನೇಕ ವಚನಗಳನ್ನು 176 ವಚನಗಳು ಇತ್ತೀಚಿನ ದಿನವರೆಗೂ ಅವರು ರಚಿಸಿರ್ತಕ್ಕಂಥ ವಚನಗಳು ಸಿಕ್ಕಿವೆ. ಮತ್ತು ಅವೆಲ್ಲ ವಚನಗಳನ್ನು ಸಹ ತುಂಬ ವೈಚಾರಿಕತೆಯಿಂದ ಮತ್ತು ತುಂಬ ತೀಕ್ಷ್ಣವಾದಂಥ ಬರಹಗಳಿಂದ ಅವರು ಅವತ್ತಿನ ದಿನದಲ್ಲಿ ವಚನಕಾರರಲ್ಲಿ ತುಂಬ ಶ್ರೇಷ್ಠವಾದ ಮತ್ತು ಮೊದಲಿಗರು ತನಿಸ್ಕೊಂಡು ಇವತ್ತು ಸಮಾಜದಲ್ಲಿ ಏನು ನೇಕಾರರ ಜನಾಂಗದಲ್ಲಿ ಅವರು ಜನಿಸಿರೋರು ಆಗಿರೋದ್ರಿಂದ ಹಿಂದೆ ಅವರು ಆ ಒಂದು ಬಹುತೇಕ ಎಲ್ಲ ಸಮಾಜಗಳನ್ನು ಸಂಘಟಿತರಾಗಲಿಕ್ಕೆ ಒಬ್ಬ ಯುಗ ಪುರುಷನ, ಒಬ್ಬ ಗಣ್ಯ ವ್ಯಕ್ತಿಯ, ಒಬ್ಬ ಆದರ್ಶ ವ್ಯಕ್ತಿಯ, ಒಬ್ಬ ಒಳ್ಳೆ ಇವನ ಹೆಸರಿನಲ್ಲಿ ಒಂದೊಂದು ಸಮಾಜ ಹಿಂದುಳಿದ ವರ್ಗದಂತಕ್ಕಂಥ ಸಮಾಜಗಳನ್ನು ಸಂಘಟನೆ ಮಾಡ್ತಕ್ಕಂಥ ದೃಷ್ಟಿಯಲ್ಲಿ ಜಯಂತಿಯನ್ನು ಕೊಡಬೇಕು ಅಂತಕ್ಕಂಥ ನಿರ್ಧಾರ ವಿಧಾನಸಭೆಯಲ್ಲಿ ದೊಡ್ಡ ಚರ್ಚೆ ಆಯಿತು. ಯಾವ ರೀತಿ ಕೊಡಬೇಕು, ಯಾವ್ಯಾವ ಜನಾಂಗಕ್ಕೆ ಯಾರು, ಒಂದೊಂದು ಜನಾಂಗದಲ್ಲಿ 300 ಹೆಸರು ಕೊಟ್ಟು ಇದು ಇವ್ರ ಹೆಸರಿನಲ್ಲಿ ಜಯಂತಿ ಮಾಡಬೇಕು, ಇವ್ರ ಹೆಸರಿನಲ್ಲಿ ಜಯಂತಿ ಮಾಡಬೇಕು ಅನ್ನೋ ಕಿತ್ತಾಟ ಶುರುವಾಯಿತು. ಆವಾಗ ಅಂತಿಮವಾಗಿ ಸರ್ಕಾರ ಇಂತಿಂಥವರ ಹೆಸರಿನಲ್ಲಿ ಇಂತಿಂಥ ಜಯಂತಿಯನ್ನು ಮಾಡ್ತಕ್ಕಂಥ ತೀರ್ಮಾನಕ್ಕೆ ಬಂದ. ಅದರಲ್ಲಿ ದೇವರ ದಾಸಿಮಯ್ಯನವರ ಹೆಸರಿನಲ್ಲಿ ದೇವಾಂಗ ಸಮಾಜದ ಹೆಸರಿನಲ್ಲಿ ದೇವರ ದಾಸಿಮಯ್ಯನವರ ಹೆಸರಿನಲ್ಲಿ ಜಯಂತಿ, ಆದರೆ ಮಾಡ್ತಕ್ಕಂಥವರು ಆ ಸಮಾಜದ ಸಂಘಟನೆ, ಆ ಸಮಾಜದ ಕುಂದುಕೊರತೆಗಳು ಇದೆಲ್ಲ ವಿಚಾರಗಳನ್ನು ಚರ್ಚೆ ಮಾಡಿ ಅವ್ರು ಸಂಘಟಿತರಾಗಲಿಕ್ಕೆ ಅನ್ನೋದೇ ಒಂದು ದೊಡ್ಡ ಇದು ಚರ್ಚೆ ಆಯಿತು. ಅದರಿಂದ ಕೊಟ್ಟಿದ್ದಾರೆ, ಇವತ್ತು ಅವತ್ತು ಕೊಟ್ಟರು. ಮೊದಲನೇದನ್ನು ಒಂದು ಸುಮಾರು 2-3 ಸಾವಿರ ಜನ ಸೇರಿ ದೊಡ್ಡದಾಗಿ ಮೆರವಣಿಗೆ ಮಾಡಿ. ಆದರೆ ಇವತ್ತು ದೇವರ ದಾಸಿಮಯ್ಯನವರು ಎಲ್ಲ ನಮ್ಮ ಇವರು ಎಲ್ಲ ಭಾರಿ ಚೆನ್ನಾಗಿ ಮಾತಾಡ್ತಾರೆ. ದೇವರ ದಾಸಿಮಯ್ಯನವರ ಇತಿಹಾಸ ಏನು ಅಂತಕ್ಕಂಥದ್ದನ್ನು ಭಾಳ ಚೆನ್ನಾಗಿ ಮಾತಾಡ್ತಾರೆ. ದೇವರ ದಾಸಿಮಯ್ಯನವರು ರಾಮನಾಥ ಅನ್ನತಕ್ಕಂಥ ಹೆಸರಿನಲ್ಲಿ ಅಲ್ಲಿ ದೇವರುಗಳ ಒಂದು ದೊಡ್ಡ ಇದೆ ಇತಿಹಾಸ. ಅಲ್ಲಿ ಹುಟ್ಟಿದಂಥ ಹುಟ್ಟಿ ಆ ದೇವರನ್ನು ಇವರು ಭಗವಂತನ ಪ್ರಾರ್ಥನೆಯನ್ನು ಮಾಡೋದ್ರ ಮುಖಾಂತರನೇ ಭಗವಂತನನ್ನು ನಾನು ಒಲಿಸ್ಕೊತೀನಿ. ಸಣ್ಣದ್ರಲ್ಲೇ ಹೇಳ್ತಾ ಇರ್ಬೋದು, ನಾನು ಭಗವಂತನ ಕಾಣ್ತೀನಿ, ನಾನು ಭಗವಂತನ ನೋಡ್ತೀನಿ ಅಂತಕ್ಕಂಥದ್ದನ್ನೇ ಹೇಳ್ಕೊಂಡು ಇವ್ರು ನಾನು ಭಗವಂತನ ಕಂಡಿದ್ದೀನಿ ಅಂದ್ರೂ ಜನ ಈ ಕಲಿಯುಗದಲ್ಲಿ ಅಷ್ಟು ಸುಲಭವಾಗಿ ನಂಬಲ್ಲ. ಅವ್ರು ನಾನು ಭಗವಂತನ ಕಂಡಿದ್ದೀನಿ, ನನಗೆ ಭಗವಂತ ಪ್ರೇರಣೆ ಆಗಿದೆ ಅಂತ ಅಂದ್ರು. ನಂತರ ನಗರಸಭೆ ಅಧ್ಯಕ್ಷರಾದ ಗಿರೀಶ್ ಮಾತನಾಡಿ, ದೇವರ ದಾಸಿಮಯ್ಯನವರು ಸುಮಾರು 11ನೇ ಶತಮಾನದಲ್ಲಿ ಹುಟ್ಟಿದ್ದು, ಈಗಾಗಲೇ ಇವರ 176 ವಚನಗಳು ದೊರೆತಿದ್ದು, ಇವರು ಎಲ್ಲರಿಗಿಂತ ಮೊದಲ ವಚನಕಾರರು, ಇವರು ನಮ್ಮ ವಚನದಿಂದ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿದವರು ಎಂದು ಹೇಳಿದರು. ವಸ್ತ್ರ ತಯಾರು ಮಾಡುವ ಕಲೆಯನ್ನು ಹೊಂದಿರುವ ಈ ಸಮಾಜ ಹಲವರ ಜೀವನಕ್ಕೆ ಮಾರ್ಗದರ್ಶಕರಾಗಿದ್ದಾರೆ. ಸಮಾಜದಲ್ಲಿರುವ ಮುಖಂಡರು ತಮ್ಮ ಎರಡರು ತೊಡರುಗಳನ್ನು ನಿವಾರಿಸಿಕೊಂಡು ಸಮಾಜವನ್ನು ಕಟ್ಟುವ ಕೆಲಸವನ್ನು ಮಾಡುವ ಮೂಲಕ ಮುಖ್ಯವಾಹಿನಿಗೆ ಬರಬೇಕು, ಅಲ್ಲದೆ ಸಂಕಷ್ಟದಲ್ಲಿ ಇರುವವರಿಗೆ ಸ್ಪಂದಿಸುವ ಕೆಲಸ ಮಾಡಬೇಕು. ಅನೇಕ ಋಷಿಮುನಿಗಳು
ತಪಸ್ಸನ್ನ ಮಾಡಿ ನಮಗೆ ಅನೇಕ ಸಂದೇಶಗಳನ್ನು ಕೊಟ್ಟಂತಹ ನಾಡು. ಇಂತಹ ನಾಡಿನಲ್ಲಿ ಆಧ್ಯಾತ್ಮಿಕ ಮತ್ತು ಒಂದು ವಿಶ್ವಕ್ಕೆ ಶಾಂತಿಯನ್ನು ಸಾರುವಂತಹ ಮಹನೀಯರಲ್ಲಿ ಈ ಒಂದು ಸಾಧುವರಾದಂತಹ ಶ್ರೀ ದೇವರ ದಾಸಿಮಯ್ಯನವರ ಒಂದು ಈ ಜನ್ಮ ಆಚರಣೆಯಲ್ಲಿ ನಾವು ಆಚರಿಸ್ತಾ ಇರೋದು ನಿಜಕ್ಕೂ ಸಂತಸದ ವಿಷಯ. ಹಾಗೆ ಇವರ ಬಗ್ಗೆ ಕೆಲವರಿಗೆ ಪರಿಚಯನೇ ಇಲ್ಲ. ಇವರು 10-11 ಶತಮಾನದ ಪ್ರಪ್ರಥಮ ವಚನಕಾರರಂತಲೇ ಹೇಳಬೇಕಾಗುತ್ತೆ. ಇವರು ನಮ್ಮ ಸುರಪುರ ಜಿಲ್ಲೆಯ ಮುದನೂರು ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಇವರ ಒಂದು ಬಾಲ್ಯದ ಜೀವನ ಹಾಗೆ ನಡೀತಾ ಹೋದಾಗ ಮತ್ತೆ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರೆ. ಇವರ ಅಚ್ಚುಮೆಚ್ಚಿನ ದೈವ ರಾಮನಾಥ ಸ್ವಾಮಿ. ರಾಮನಾಥ ಸ್ವಾಮಿ ಅಂದರೆ ಈಶ್ವರ, ಇವರ ಅಚ್ಚುಮೆಚ್ಚಿನ ದೈವ ಆಗಿರುತ್ತದೆ ಇವರು. ಆದ್ದರಿಂದ ಇವರ ಅಂಕಿತ ನಾಮವನ್ನು ರಾಮನಾಥ ಎಂಬ ಅಂಕಿತ ನಾಮದಿಂದ ಕರೆಯಲ್ಪಡ್ತಾ ಇರ್ತಾರೆ. ಇವರು ಸುಮಾರು ಮದುವೆಯ ದುಗ್ಗಡ ಎಂಬ ಒಬ್ಬ ಮಹಿಳೆಯನ್ನು ಮದುವೆ ಆಗ್ತಾರೆ. ಇವರ ವೈವಾಹಿಕ ಜೀವನ ನಡೀತಾ ಹೋಗ್ತಾ ಇದೆ. ಹಾಗೆ ಇವರ ಜೀವನ ನಡೀತಾ ಹೋಗುವಂಥ ಸಂದರ್ಭದಲ್ಲಿ ಇವರಿಗೆ ಸನ್ಯಾಸತ್ವದ ಸ್ವೀಕರಿಸಬೇಕು ಅಂತ ಒಂದು ಆಸೆ ಆಗುತ್ತದೆ. ಮತ್ತು ಜೀವನದಲ್ಲಿ ಮೋಕ್ಷವನ್ನು ಪಡಿಬೇಕು ಅಂತ ಒಂದು ಮೋಕ್ಷಕ್ಕೋಸ್ಕರ ದಟ್ಟ ಕಾಡಿನ ನಡುವೆ ತಪಸ್ಸಿ ಕೂರ್ತಾರೆ. ಇನ್ನು ಸಂದರ್ಭದಲ್ಲಿ ನಗರ ಪ್ರಾಧಿಕಾರ ಅಧ್ಯಕ್ಷ ಎನ್ ಡಿ ಪ್ರಸಾದ್, ತಹಶೀಲ್ದಾರ್ ಶ್ರೀಮತಿ ವಿಭಾ ವಿದ್ಯಾ ರಾಥೋಡ್, ಪೌರಾಯುಕ್ತ ಬಸವರಾಜ್ ಮತ್ತಿತರರು ಹಾಜರಿದ್ದರು. ನವೀನ್ ಕುಮಾರ್, ಅಮುಕ್ ಟಿವಿ, ಅರಸೀಕೆರೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್ ನೋಡ್ತಾ ಇರಿ ಅಮುಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.